ಸೊ ಗೈಸ್ ಇದು ಒಂದು ಬಲೂನ್, ಇದನ್ನ ನಾನು ಬಿಟ್ಟರೆ ಕೆಳಗಡೆ ಬಿದ್ದೋಗುತ್ತೆ. ಏನು ಯಾಕಂದ್ರೆ ಇದ್ರೊಳಗಡೆ ಇದೆ ನನ್ನ ಮೌತ್ ಗ್ಯಾಸ್, ಹಂಗಂದ್ರೆ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ವಿಚ್ ಇಸ್ ವೆರಿ ಹೆವಿ ಗ್ಯಾಸ್. ಸೊ ಹೆವಿ ಇರೋದ್ರಿಂದ ಅದು ಕೆಳಗಡೆ ಬಿಡುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂದರೆ ಈ ಬಲೂನ್ನ ಫ್ಲೈಯಿಂಗ್ ಬಲೂನ್ ಮೀನ್ಸ್ ಹಾರ ಬಲೂನ್ ಹೆಂಗೆ ಮಾಡೋದಂತ. ಸೊ ಅದಕ್ಕೆ ಕಾನ್ಸೆಪ್ಟ್ ಬೇಕಂದ್ರೆ ಯಾವುದಾದ್ರೂ ಲೈಟ್ ಆಗಿರೋ ಗ್ಯಾಸ್ನ ಇದ್ರೊಳಗಡೆ ಫಿಲ್ ಮಾಡಿ. ಸೊ 3 ಆಪ್ಷನ್ಸ್ ಇದೆ ಅದಕ್ಕೆ, ಒಂದು ಮೀಥೇನ್, ಒಂದು ಹೈಡ್ರೋಜನ್, ಇನ್ನೊಂದು ಹೀಲಿಯಂ. ಈ ಮೂರಲ್ಲಿ ಯಾವ್ದಾದ್ರೂ ಗ್ಯಾಸ್ ಇದ್ರೊಳಗಡೆ ಫಿಲ್ ಮಾಡಬೇಕು. ಮೀಥೇನ್ ಮತ್ತೆ ಹೀಲಿಯಮ್ ನಾವು ನಮ್ಮ ಮನೆಯಲ್ಲಿ ಮಾಡೋಕ್ಕಾಗಲ್ಲ. ಸೊ ಗಾಯ್ಸ್, ಹೈಡ್ರೋಜನ್ ನಾವು ಈಸಿಯಾಗಿ ಒಂದು ಕೆಮಿಕಲ್ ಎಕ್ಸ್ಪೆರಿಮೆಂಟ್ನಿಂದ ನಾವು ಮಾಡ್ಬೋದು. ಸೊ ವಿಚ್ ಇಸ್ ಅ ಈಸಿ ಪ್ರೊಸೆಸ್ ಇದು. ಸೊ ಗಾಯ್ಸ್, ಇವತ್ತು ನಮ್ಮ ವಿಡಿಯೋಲಿ ನಾವು ಏನು ಮಾಡ್ತಾ ಇದ್ದೀವಿ, ಹೈಡ್ರೋಜನ್ ಗ್ಯಾಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಆ ಪ್ರೊಡ್ಯೂಸ್ ಮಾಡಾದ್ಮೇಲೆ ಈ ಬಲೂನಲ್ಲಿ ಅದನ್ನ ಸ್ಟೋರ್ ಮಾಡಿದಾಗ ಈ ಬಲೂನ್ ಫ್ಲೈ ಆಗುತ್ತೆ. ಸೊ ಇದು ನಮ್ಮ ಇವತ್ತು ಕಾನ್ಸೆಪ್ಟ್. ಸೊ ಗಾಯ್ಸ್, ನಾನು ಅವಿನಾಶ್ ಗೌಡಸಿ ಮತ್ತು AG ಸೈನ್ಸ್ ವರ್ಲ್ಡ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋ ಸಕ್ಕತ್ತಾಗಿರುತ್ತೆ, ಫುಲ್ ಕ್ರೇಜಿ ಎಕ್ಸ್ಪೆರಿಮೆಂಟ್ ಆಗಿರುತ್ತೆ. ಸೊ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅನ್ನೋದನ್ನು ಕೊಡಿ. ಸೊ ಗಾಯ್ಸ್, ಈ ಎಕ್ಸ್ಪೆರಿಮೆಂಟ್ಗೆ ನಮ್ಗೆ ಬೇಕಾಗಿರೋ ಮೇನ್ ಕಾಂಪೊನೆಂಟ್ಸ್ ಅಂದರೆ ಬಲೂನ್ಸ್, ಅಲ್ಯೂಮಿನಿಯಂ ಫಾಯಿಲ್, ಬಾಟಲ್. ನೆಕ್ಸ್ಟ್ ನಮ್ಮ ಮೇನ್ ಕಾಂಪೊನೆಂಟ್ ಅಂದರೆ ಕಾಸ್ಟಿಕ್ ಸೋಡಾ, ವಿಚ್ ಇಸ್ ಅನ್ ಕ್ರಿಸ್ಟಲ್ ಸಾಲ್ಟ್ ಫಾರ್ಮ್ ಆ್ಯಂಡ್ ಆಲ್ಸೋ ಅ ಡೇಂಜರಸ್ ಕೆಮಿಕಲ್. ಸೊ ಗಾಯ್ಸ್, ನಾವು ನಮ್ಮ ಮುಂದಿನ ಎಕ್ಸ್ಪೆರಿಮೆಂಟ್ಗೆ ಹೋಗೋಣ. ಸೊ ಎಕ್ಸ್ಪೆರಿಮೆಂಟ್ ತುಂಬ ಅಮೇಝಿಂಗ್ ಆಗಿರುತ್ತೆ, ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ, ಅದ್ರ ಜೊತೆ ಅ ಡೇಂಜರಸ್ ಎಕ್ಸ್ಪೆರಿಮೆಂಟ್ ಆಗಿದೆ. ಸೊ ಪ್ಲೀಸ್ ಇದನ್ನ ಯಾರು ಟ್ರೈ ಮಾಡ್ಬೋದು, ಟ್ರೈ ಮಾಡಿದ್ರೆ ಅಂಡರ್ ಫೈನಾನ್ಷಿಯಲ್ ಗೈಡೆನ್ಸ್ ಇದೆ. ಇದು ಯಾಕೆ ಎಕ್ಸ್ಪೆರಿಮೆಂಟ್ ತುಂಬ ಡೇಂಜರಸ್ ಅಂದರೆ, ಇಲ್ಲಿ ಇನ್ವಾಲ್ವ್ ಆಗುತ್ತೆ ನಮ್ಮ ಕಾಸ್ಟಿಕ್ ಸೋಡಾ. ಇಟ್ ಇಸ್ ವೆರಿ ಡೇಂಜರಸ್ ಕೆಮಿಕಲ್. ಸೊ ಇದನ್ನ ನೀವೇನಾದರೂ ಬೇರೆ ಹ್ಯಾಂಡಲ್ಲಿ ಟಚ್ ಮಾಡಿದ್ರೆ ವಿತಿನ್ ಅ ಮಿನಿಟ್ಸ್ ನಿಮಗೆ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ. ಆ ಸೆನ್ಸೇಷನ್ ನೋಡಿ ಹೆಂಗೆ ಇರಿಟೇಷನ್ ಆಗುತ್ತೆ ಅಂದರೆ ಅದು ಫೀಲ್ ಆದಮೇಲೆ ಅದರ ಕಷ್ಟ ಆಗುತ್ತೆ ಆ ಥರ. ಸೊ ನಾನು ವಿತ್ ಎಲ್ಲ ಸೇಫ್ಟಿ ಮಾಡಿದ್ದೀನಿ, ಐ ಹ್ಯಾವ್ ಗ್ಲೌಸ್. ಸೊ ನನಗೆ ಎಲ್ಲ ಸೇಫ್ಟಿ. ಸೊ ನಮ್ಮ ಸ್ಟೆಪ್ ನಮ್ಮ ಎಕ್ಸ್ಪೆರಿಮೆಂಟ್ ಹೋದರೆ ಒಂದು ಬಾಟಲ್ ಬೇಕು. ನನ್ನ ಪ್ರಕಾರ ಐ ಸಜೆಸ್ಟ್ 1 liter ಬಾಟಲ್, ಯಾಕಂದರೆ ಮೇಲೆ ಅಲ್ಯೂಮಿನಿಯಂ ಫಾಯಿಲ್ ಮಂಚು ಮಾಡಿದಾಗ ಹೈಡ್ರೋಜನ್ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ, ಅದ್ರ ಜೊತೆ ವಾಟರ್ ವೇಪರು ಪ್ರೊಡ್ಯೂಸ್ ಆಗುತ್ತೆ. ಸೊ ನಮ್ಮ ಬಲೂನ್ ಇಲ್ಲಿ ಟೈ ಮಾಡ್ತೀನಿ, ಅದರಿಂದ ಬಲೂನ್ಗೆ ಹೈಡ್ರೋಜನ್ ಗ್ಯಾಸ್ ಹೋಗುತ್ತೆ. ಶಾರ್ಟ್ ಇವಾಗ ಬಾಟಲ್ ಏನಾದರೂ ತುಂಬ ಶಾರ್ಟ್ ಸೈಜ್ ಇದ್ರೆ ಆಗ ಹೈಡ್ರೋಜನ್ ಗ್ಯಾಸ್ ಜೊತೆ ವಾಟರ್ ಮಾಲಿಕ್ಯೂಲ್ಸ್ ಅಷ್ಟು ವಾಟರ್ ವೇಪರ್ ಹೋಗುತ್ತೆ ಇದ್ರ ಒಳಗಡೆ. ಸೊ ಅವಾಗ ವೇಟ್ ಆಗುತ್ತೆ, ನಮ್ಮ ಬಲೂನ್ ಹಾರಲ್ಲ. ಸೊ ನಾವು ಎಲ್ಲ ಹೇಳಿದ್ದೀನಿ, ಇದು 1 liter ಬಾಟಲ್ ತೊಗೊಂಡಿದ್ದೀನಿ. ಸೊ ಐ ಪ್ರಿಫರ್ 1 liter. ಈಗ ನಮ್ಮ ಕಾಸ್ಟಿಕ್ ಸೋಡಾ ಇದರಲ್ಲಿ ಡಿಸಾಲ್ವ್ ಆಗಿದೆ, ತುಂಬ ಬಿಸಿ ಬಿಸಿ ಆಗಿರುತ್ತೆ. ಇದರಿಂದ ಗೊತ್ತಾಗುತ್ತೆ ನಮ್ಮ ಕಾಸ್ಟಿಕ್ ಸೋಡಾ ಗ್ಲೌಸ್ ಸಿಗಿ ತೆಗ್ದಾಕಿದ್ದೀನಿ, ಯಾವ ಅವಶ್ಯಕತೆ ಇರ್ತಾ ಇಲ್ಲ. ಈಗ ನಮ್ಮ ಅಲ್ಯೂಮಿನಿಯಂ ಫಾಯಿಲ್ ಆಗುತ್ತೆ. ಈಗ ಜಾಸ್ತಿ ಅಲ್ಯೂಮಿನಿಯಂ ಫಾಯಿಲ್ ಹಾಕೋದು ಬೇಡ, ಯಾಕಂದರೆ ಜಾಸ್ತಿ ಹಾಕಿದ್ರೂ ಡೇಂಜರ್. ಸ್ವಲ್ಪ ಹೊತ್ತು ಅದಕ್ಕೆ ರಿಯಾಕ್ಟ್ ಆಗುತ್ತೆ ಬಿಡಿ, ಯಾಕಂದರೆ ಫಸ್ಟ್ ವಾಟರ್ ಪೇಪರ್ ಆಚೆ ಬರ್ತೀವಿ. ರಿಯಾಕ್ಷನ್ ನೋಡಿ, ರಿಯಾಕ್ಟ್ ಆಗ್ತಾ ಇದೆ ನೋಡ್ತಾ ಇದ್ರೆ ನೀವು, ಬಬಲ್ ಬರ್ತಾ ಇದೆ. ಸೊ ಇಲ್ಲಿ ಮೇಲ್ಗಡೆಯಿಂದ ಹೈಡ್ರೋಜನ್ ಗ್ಯಾಸ್ ಬರ್ತಾ ಇದೆ ನೋಡಿ. ಸೊ ಅದ್ರ ಜೊತೆ ಒಂದು ಸ್ವಲ್ಪ ವಾಟರ್ ವೇಪರ್ ಇರುತ್ತೆ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಇರಲಿ.
ನಮ್ಮ ಸೊಲ್ಯೂಷನ್ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಒಂದು ಸ್ವಲ್ಪ, ಮತ್ತು ಮುಟ್ಟಿದ್ರೆ ಫುಲ್ ಹೀಟ್ ಆಗಿದೆ, ತುಂಬ ಬಿಸಿ ಬಿಸಿ ಆಗ್ತಾ ಇದೆ. ಸೊ ಕಾಯೋಣ ಬನ್ನಿ, ಬಲೂನ್ ಒಂದು ಸ್ವಲ್ಪ ಫಿಲ್ ಆಗಬೇಕು. ಬಾಟಲೇ ಮೆಲ್ಟ್ ಆಗೋಕ್ಕೆ ಶುರು ಆಗಿದೆ, ಅಂಥ ಹೀಟ್ ಪ್ರೊಡ್ಯೂಸ್ ಆಗ್ತಾ ಇದೆ. ಗ್ಲೌಸ್ ಹಾಕೊಂಡಿದ್ರು ಒಂದು ಹೀಟ್ ಸೆನ್ಸೇಷನ್ ಆಗ್ತಾ ಇದೆ ನನಗೆ. ಸೊ ಬಲೂನ್ ಇನ್ನೊಂದು ಸ್ವಲ್ಪ ಫಿಲ್ ಆಗಲಿ. ಸೊ ಗೈಸ್ ಈಗ ನೋಡ್ಬೋದು ನಮ್ಮ ಅಲ್ಯೂಮಿನಿಯಂ ಆಗಲೇ ಮೆಲ್ಟ್ ಆಗೋಕ್ಕೆ ಶುರು ಆಗ್ತಾ ಇದೆ, ಆಗಲೇ ಮೆಲ್ಟ್ ಆಗಿದೆ. ಅವಾಗ ಇಷ್ಟು ದೊಡ್ಡದಾಗಿದೆ, ಆದರೆ ಈಗ ಸಣ್ಣಕ್ಕೆ ಆಗಿದೆ ನೋಡಿ. ಸೊ ಗೈಸ್ ಈಗ ನಮ್ಮ ಅಲ್ಯೂಮಿನಿಯಂ ಫುಲ್ ಖಾಲಿ ಆಗಿದೆ, ಒಂದು ಸ್ವಲ್ಪ ಅಷ್ಟೇ ಇರೋದು. ಈಗ ನಮ್ಮ ಸೊಲ್ಯೂಷನ್ ಫುಲ್ ಕಲರ್ ಚೇಂಜ್ ಆಗಿದೆ. ಈಗ ನಾವು ಬಲೂನ್ ತೆಗೆಯೋಣ, ಬನ್ನಿ. ಸೊ ಗೈಸ್ ಈಗ ನಾನು ಇನ್ನೊಂದು ಎಕ್ಸ್ಟ್ರಾ ಬಲೂನ್ನ ಹೈಡ್ರೋಜನ್ ಗ್ಯಾಸ್ ಫಿಲ್ ಮಾಡಿ ಟೈ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಮೆಸೇಜ್ ಇಲ್ಲಿದೆ. ಸೊ ನಾನು ಮೊದಲು ಒಂದು ಶೀಟಲ್ಲಿ ಬರ್ತಿದ್ದೆ, ಆದರೆ ಏನಂದರೆ ಅದದ್ದು ವೇಟ್ ಅದದ್ದು ಲಿಫ್ಟ್ ಮಾಡೋಕ್ಕಾಗ್ತಿರಲ್ಲ. ಸೊ ಶೀಟ್ದು ಒಂದು ಸ್ವಲ್ಪ ಸೈಜ್ ಕಡಿಮೆ ಮಾಡಿದೆ. ಸೊ ವೇಟ್ ಪರ್ಫೆಕ್ಟ್ ಆಗಿದೆ, ಸೊ ಆರ್ತಾ ಇದೆ ನೋಡಿ. ಇನ್ನೊಂದು ಸರಿ ಬೇಕಾಗಿತ್ತು. ಸೊ ನಿಮಗೇನಾದರೂ ಈ ಬಲೂನ್ ಸಿಕ್ಕಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ಬಲೂನ್ ಸಿಕ್ತಂತ. ಸೊ ನನ್ನ ಚಾನಲ್ ಹೆಸರು ಎಲ್ಲ ಬರ್ತಿದ್ದೀನಿ. ಸೊ ಇರೋಣ, ರೆಡಿ, 3, 2, 1, ಗೋ. ಇಲ್ಲಿ ನೋಡ್ಬೋದು ಬಲೂನ್ ಹೋಗ್ತಾ ಇದೆ, ಅಲ್ಲೇ ಹೋಗ್ತಾ ಇದೆ ಬಲೂನ್. ನೋಡ್ಬೋದು ನಾವು ಬಲೂನ್ ಹೋಗ್ತಾ ಇದೆ, ಚೆನ್ನಾಗಿ ಕಾಣಿಸ್ತಿದೆ. ಗೈಸ್ ಸೊ ಈ ಎಕ್ಸ್ಪೆರಿಮೆಂಟ್ ತುಂಬ ಇಷ್ಟ ಆಗಿರುತ್ತೆ ನಿಮಗೆ, ತುಂಬ ಅಮೇಝಿಂಗ್ ಎಕ್ಸ್ಪೆರಿಮೆಂಟ್ ಇದು. ಹಾಗೆ ಇದು ತುಂಬ ಡೇಂಜರಸ್ ಎಕ್ಸ್ಪೆರಿಮೆಂಟ್ ಕೂಡ ಆಗಿದೆ. ಸೊ ನಾನು ಕಾಷನ್ ಕೊಡ್ತಿದ್ದೀನಿ, ಪ್ಲೀಸ್ ಇದನ್ನ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಟ್ರೈ ಮಾಡಿದ್ರೂ ಅಂಡರ್ ಪೇರೆಂಟಿಯಲ್ ಗೈಡೆನ್ಸಲ್ಲಿ ಟ್ರೈ ಮಾಡಿ. ಸೊ ಇದು ತುಂಬ ಇಷ್ಟ ಆಗಿರುತ್ತೆ ಅಂತೀನಿ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವೀಡಿಯೋಲ್ಲಿ ಸಿಗೋಣ. ಅವಿನಾಶ್ ನೋಡೋ, ಪ್ಲೀಸ್ ಸೈನಿಂಗ್ ಔಟ್ ಫ್ರಮ್ 8.